नमस्ते आत्मीय विद्यार्थी श्री विद्यानिकेतन पब्लिक स्कूल श्रीरामनगर शाले नड़ीतिरुव ऑनलाइन तरगति स्वागत प्रिय विद्यार्थी हिंदिन तरगतियल्ली नावु शालेगे होगुवे एंब पद्यद बग्गे अभ्यास माडिद्देवे अल्वा मक्कळे हागाद्रे इवत्तिन तरगतियल्ली नावु पाठ 11 नेहरू जन्मदिन ಎಂಬ ಗದ್ಯ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಅದಕ್ಕೂ ಮೊದಲು ನಾವು ಇಲ್ಲಿ ಪರಿಕಲ್ಪನೆ ನಕ್ಷೆ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಪರಿಕಲ್ಪನೆ ನಕ್ಷೆ ಪಾಠ 11 ನೆಹರು ಜನ್ಮದಿನ ಗದ್ಯ ಮೊದಲನೇದು ನೆಹರು ಜನ್ಮದಿನ ಆಚರಣೆಯ ಬಗ್ಗೆ ತಿಳಿಸುವುದು ಅಂತಂದ್ರೆ ನೆಹರು ಅವರ ಜನ್ಮದಿನ ಆಚರಣೆಯ ಬಗ್ಗೆ ತಿಳಿಸುವುದು ಎರಡನೇದು ಶಾಲೆಯಲ್ಲಿ ನೆಹರು ಜನ್ಮದಿನ ಆಚರಣೆ ಮಕ್ಕಳು ಸಂಭ್ರಮದಿಂದ ಆಚರಿಸುವ ಸನ್ನಿವೇಶ ತಿಳಿಸುವುದು ಮೂರನೇದು ಗುರುಗಳು ಮಕ್ಕಳಿಗೆ ನೆಹರು ಅವರ ಬಗ್ಗೆ ಹೇಳುವ ಮಾತುಗಳನ್ನು ತಿಳಿಸುವುದು ಕೊನೆಯದಾಗಿ ಪ್ರಶ್ನೋತ್ತರಗಳು ಅಂದ್ರೆ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ನಿಮ್ಮ ಬಳಿ ಇರುವಂತ ಕನ್ನಡ ಟೆಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಪಾಠ 11 ನೆಹರು ಅವರ ಜನ್ಮದಿನ ಎಂಬ ಗದ್ಯ ಪಾಠವನ್ನು ನಾನು ಓದುತ್ತಾ ಹೋಗುತ್ತೇನೆ ನೀವು ಗಮನಿಸುತ್ತಾ ಹೋಗಬೇಕು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಈ ಒಂದು ಪಾಠವನ್ನು ನಾವು ಪ್ರಾರಂಭಿಸೋಣ ಮಕ್ಕಳೇ ಪಾಠ 11 ನೆಹರು ಜನ್ಮದಿನ ಗದ್ಯ ಅದು ಒಂದು ಸರ್ಕಾರಿ ಶಾಲೆ ಅಂತಂದ್ರೆ ಒಂದು ಸರ್ಕಾರಿ ಶಾಲೆ ಅಂತಂದ್ರೆ ಗವರ್ನಮೆಂಟ್ ಸ್ಕೂಲ್ ಗೆ ನಾವು ಸರ್ಕಾರಿ ಶಾಲೆ ಅಂತ ಕರೀತೀವಿ ಮಕ್ಕಳೇ ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ ಅಂತಂದ್ರೆ ನೆಹರು ಅವರ ಜನ್ಮದಿನ ಆಚರಣೆ ಇತ್ತು ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದರು ಮಕ್ಕಳೇ ಶಾಲೆ ತುಂಬಾ ಆ ದಿನ ಸಡಗರ ಅಂದ್ರೆ ನೆಹರು ಅವರ ಜನ್ಮದಿನದಂದು ಶಾಲೆ ತುಂಬಾ ಸಡಗರ ಅಂತಂದ್ರೆ ಸಂಭ್ರಮದಿಂದ ಮಾಡ್ತಾ ಇದ್ದರು ಮಕ್ಕಳೇ ರಹಿಮನು ಹೂವು ತಂದನು ಅಂತಂದ್ರೆ ಆ ಒಂದು ಶಾಲೆಯಲ್ಲಿ ಅಂತಂದ್ರೆ ಆ ಶಾಲೆಯ ವಿದ್ಯಾರ್ಥಿ ಅಂದ್ರೆ ಸ್ಟೂಡೆಂಟ್ ಅವನ ಹೆಸರು ರಹಿಮ್ ಹೂವನ್ನು ತಂದನು ರಾಜನು ಮಾಲೆಯನ್ನು ಮಾಡಿದನು ಅಂದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಅಂತಂದ್ರೆ ಇನ್ನೊಬ್ಬ ಸ್ಟೂಡೆಂಟ್ ರಾಜನು ಅಂದ್ರೆ ರಾಜನು ಏನು ಮಾಡಿದನು ಮಾಲೆ ಮಾಡಿದನು ಅಂತಂದ್ರೆ ಮಾಲೆ ಅಂತಂದ್ರೆ ಇಲ್ಲಿ ಈ ಒಂದು ಅಂತಂದ್ರೆ ನೆಹರು ಅವರ ಒಂದು ಪಟಕ್ಕೆ ಹಾಕಿದರಲ್ಲ ಪಟ ಅಂದ್ರೆ ಫೋಟೋಕ್ಕೆ ಹಾಕಿದರಲ್ವಾ ಈ ಒಂದು ಮಾಲೆ ಹೂವಿನ ಹಾರವನ್ನು ನಾವು ಮಾಲೆ ಅಂತ ಕರೀತೀವಿ ಮಕ್ಕಳೇ ಯಾರು ಮಾಡಿದ್ರು ಮಾಲೆ ರಾಜನು ಮಾಡಿದನು ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸುತ್ತಿತ್ತು ಅಂತಂದ್ರೆ ನೆಹರು ಅವರ ಒಂದು ಪಟವು ಯಾವ ಅಂತಂದ್ರೆ ಹೂಮಾಲೆ ಅಂತಂದ್ರೆ ಹೂವಿನ ಹಾರದಿಂದ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಶಾಂತರಾಮನು ದೇವರ ನಾಮ ಹಾಡಿದನು ಅಂತಂದ್ರೆ ಶಾಂತರಾಮನು ಕೂಡ ಆ ಒಂದು ಶಾಲೆಯ ವಿದ್ಯಾರ್ಥಿ ಅವರು ದೇವರ ನಾಮ ಹಾಡಿದನು ಅಂತಂದ್ರೆ ದೇವರ ಹಾಡನ್ನು ಹಾಡಿದನು ನಾರಾಯಣ ಗುರುಗಳು ದೀಪ ಬೆಳಗಿದರು ಅಂತಂದ್ರೆ ನಾರಾಯಣ ಗುರುಗಳು ಅಂತಂದ್ರೆ ನಾರಾಯಣ ಗುರುಗಳು ಅಂದ್ರೆ ಟೀಚರ್ ಅಂದ್ರೆ ಟೀಚರ್ ಆದಂತ ನಾರಾಯಣ ಅವರು ದೀಪವನ್ನು ಅಂತಂದ್ರೆ ದೀಪ ಬೆಳಗಿದರು ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಮುಂದಿನ ಅಂತಂದ್ರೆ ಈ ಒಂದು ಪಾಠವನ್ನು ನಾವು ಮುಂದಿನ ಭಾಗದಲ್ಲಿ ಮುಂದುವರಿಸೋಣ ಮಕ್ಕಳೇ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಮಕ್ಕಳೇ ಧನ್ಯವಾದಗಳು